ನಿಮ್ಮ ಚಪ್ಪಾಳೆಯೊಂದಿಗೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಹಾಯ್ ಹಲೋ, ನನ್ನ ಹೆಸರು ಸೆಪ್ಪೆ ಸುರೇಶ್ ಅಂತ. ಯಾಕ್ರಪ್ಪ ಹಿಂಗ್ ನಗ್ತೀರಾ? ಚೆನ್ನಾಗಿಲ್ವಾ ಹೆಸರು? ಏ ಚೆನ್ನಾಗೈತೆ. ಆ್ಯಕ್ಚುಲಿ ನಾನು ಆಕ್ಸ್ಫರ್ಡಲ್ಲಿ ಓದಿದ್ದು. ನನಗೆ ಆ್ಯಕ್ಚುಲಿ ವಿ ಹ್ಯಾವ್ ಟು ಪುಟ್ ಔನ್ ಇಂಗ್ಲೀಷ್ ಸಮ್ವೇರ್. ಓ, ನಿಮಗೆ ಇಂಗ್ಲೀಷ್ ಬರಲ್ಲ? ಓಕೆ ಓಕೆ, ನಾನು ಕನ್ನಡದಲ್ಲಿ ಮಾತಾಡ್ತೀನಿ. ಆ್ಯಕ್ಚುಲಿ ನನ್ನ ಹೆಸರು ಗೊತ್ತಾಯ್ತಲ್ಲ, ಸೆಪ್ಪೆ ಸುರೇಶ್. ನಾನು ನಮ್ಮ ಅಂಕಲ್ ಒಬ್ರು ಇದ್ದಾರಲ್ಲ, ಅವ್ರು ವರ್ಲ್ಡ್ ಫೇಮಸ್ ಸೋನು ಶ್ರೀನಿವಾಸ್, ನಿಮಗೆಲ್ಲ ಗೊತ್ತಲ್ಲ. ಸೊ ಅವ್ರ ಮನೆಯಲ್ಲಿ ನಾನು ಇರೋದು. ಅವ್ರು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಗೊತ್ತಾ. ಈಸ್ ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಆ್ಯಕ್ಚುಲಿ ಅವರಿಗೆ ತುಂಬ ಇಂಗ್ಲೀಷ್ ಬರಲ್ಲ, ನಾನು ಇಂಗ್ಲೀಷ್ ಕಲಿಸ್ತಾ ಇದ್ದೀನಿ. ಸೊ ನಿಮಗೆ ಏನಾದರೂ ಇಂಗ್ಲೀಷ್ ಕ್ಲಾಸ್ ಬೇಕು ಅಂದರೆ ನೀವು ಸೆಪ್ಪೆ ಸುರೇಶ್ ಅಕಾಡೆಮಿಗೆ ಬರ್ಬೋದು, ಆಯಿತಾ? ನಾನು ಅವ್ರನ್ನ ತುಂಬ ನಗ್ಸೋ ಪ್ರಯತ್ನ ಮಾಡ್ತೀನಿ. ಅವ್ರು ನಗದೆಲ್ಲ ಯಾವಾಗಲೂ ಒಳ್ಳೆ ಎಣ್ಣೆ ಕುಡ್ದಂಗಿರ್ತಾರೆ. ಏ ಚೆನ್ನಾಗಿಲ್ಲ, ಅದಕ್ಕೆ ನಿಮ್ಮನ್ನೇ ನಗ್ಸೋಣ ಅಂತ ಬಂದಿದ್ದೀನಿ. ನಾನು ತುಂಬ ಸರಿ ಅವ್ರಿಗೆ ಜೋಕ್ಗಳನ್ನ ಹೇಳ್ತಾ ಇರ್ತೀನಿ, ನಮ್ಮ ಅಂಕಲ್ಗೆ ಸೋನು ಅವ್ರಿಗೆ. ಅವ್ರ ನಗದೆ ಇಲ್ಲ, ಅಥೋ ನನಗೇನು ಇಷ್ಟ ಆಗಲ್ಲ. ನಿಮ್ಮನ್ನಾರ ನಗ್ಸೋಣ ಅಂತ ಬಂದಿದ್ದೀನಿ. ಮೊದಲನೇದಾಗಿ ನನಗೆ ತುಂಬ ಬೇಜಾರಾಗಿದೆ, ಯಾಕಂದರೆ ಈ ಬ್ಯಾಂಕ್ನವ್ರನ್ನ ನಂಬಲೇಬಾರ್ದು. ನೋಡಿ, ನಾವು ಅವರನ್ನು ನಂಬಿ ಲಕ್ಷ ಲಕ್ಷ ರೂಪಾಯಿಯನ್ನು ಅವ್ರ ಬ್ಯಾಂಕಲ್ಲಿ ಇಡ್ತೀವಿ. ಆದರೆ ಅವರು ನಿನ್ನೆ ಸೋನು ಅಂಕಲ್ಲು ಒಂದಷ್ಟು ಹಣ ಕೊಟ್ಟು ನನ್ನನ್ನು ಬ್ಯಾಂಕಿಗೆ ಡೆಪಾಸಿಟ್ ಮಾಡಬಾ ಅಂತ ಕಳಿಸಿದ್ರು. ಪೆನ್ ಮರೆತು ಹೋಗಿದ್ದೆ. ಡೆಪಾಸಿಟ್ ಮಾಡೋಕ್ಕೂ ಮುಂಚೆ ಪೆನ್ ಅವಶ್ಯಕತೆ ಇತ್ತು. ಪೆನ್ ಕೇಳಿದ್ರೆ ಪೆನ್ನೇ ಕೊಡಲ್ಲ. ಅದು ಅಲ್ಲಿ ಯಾರೋ ಒಬ್ಬ ತೋರಿಸ್ತಾ ಅಲ್ಲಿದೆ ಹೋಗಪ್ಪ ಅಂತ. ಅಲ್ಲಿ ಹೋಗ್ತೀನಿ, ಆ ಪೆನ್ನ ಒಳ್ಳೆ ಕಳ್ಳುಂಗ್ ಕಟ್ಟಿದಂಗೆ ಕಟ್ಟಿ ಅಲ್ಲೆಲ್ಲ ಒಂದು ಕಡೆ ಕಟ್ಟಿದ್ರೆ ಅದನ್ನು ಅಲ್ಲಿಂದ ಎಳ್ಕೊಂಡು ನಾವು ಬರಿಬೇಕು. ನನಗನ್ಸಿದ್ದು ಇಲ್ಲಿ ನಂಬಿಕೆಗೆ ಬೆಲೆನೇ ಇಲ್ಲ, ಯಾಕಂದ್ರೆ ಒಂದು 3 ರೂಪಾಯಿ ಪೆನ್ ನಂಬಿ ನಮಗೆ ಕೊಡಲ್ಲ. ನಾವು ನೋಡ್ರಿ ಲಕ್ಷ ಲಕ್ಷ ರೂಪಾಯಿ ಅಲ್ಲಿ ಇಡ್ತೀವಿ. ಛೇ, ನಂಗೆ ತುಂಬ ಬೇಜಾರಾಗೋಯ್ತು. ಕಣ್ಣೀರು ಹಾಕ್ಕೊಂಡು ಬಂದು ಸೋನು ಅಂಕಲ್ಗೆ ಹೇಳಿದೆ. ಅವ್ರು ಗೊತ್ತಲ್ಲ ಮಾತೆತ್ತಿರ ಮೋಟಿವೇಶನ್ನು, ಮೋಟಿವೇಶನ್ ಫುಲ್ ಸ್ಟ್ರಾಂಗ್ ಆಗಿ ಇವತ್ತು ಯಾವ ಬೇಜಾರು ಇಲ್ಲ. ನಿಮಗೆ ಗೊತ್ತಾ, ಸೋನು ಅಂಕಲ್ ನಿನ್ನೆ ನನಗೊಂದು ಜೋಕ್ ಹೇಳಿದ್ರು. ನಾನು ಬಿದ್ದು 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 ನಗ್ದೆ. ಯಾವ ರೇಂಜಿ ನಗ್ದೆ ಅಂದರೆ, ಕಡೆಗೆ ನನ್ನ ನಗುವನ್ನು ತಾಳಲಾರದೆ ಸೋನು ಅಂಕಲ್ ಒದ್ ನನ್ನ ಒಳಿಕ್ ಹಾಕಿರು. ಆ ಜೋಕ್ ಏನು ಗೊತ್ತಾ, ಒಮ್ಮೆ ಗಂಡ ಹೆಂಡತಿ ಕೇಳಿನಂತೆ, ಈ ಹಬ್ಬಕ್ಕೆ ನಿನಗೆ ಏನು ತರಬೇಕೆ, ಸೀರೆ ತರಬೇಕಾ, ಏನು ತರಬೇಕು, ಎಂಥ ಬಟ್ಟೆ ತರಬೇಕು ಅಂತ. ಅದಕ್ಕೆ ಹೆಂಡತಿ ಏನು ಹೇಳಬೇಕು, ನಿಮಗೆ ಒಗೆಯೋದಿಕ್ಕೆ ಯಾವುದು ಈಸಿ ಆಗುತ್ತೆ ಅಂತ ಬಟ್ಟೆ ತಗೊಂಬನ್ನಿ. ಇದು ಪರಿಸ್ಥಿತಿ. ನಾನು ಇದಕ್ಕೆ ನಕ್ಕೆ 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 ಫ್ರೆಂಡ್ಸ್, ನನಗೇನು ಬೇಜಾರು ಗೊತ್ತಾ, ಸೋನು ಅಂಕಲ್ ಇದಾರಲ್ಲ ಯಾವಾಗಲೂ ನನ್ನ ಕುಂಡೆ ಮೇಲೆ ಹೊಡಿತಾನೇ ಇರ್ತಾರೆ, ಚಿಕ್ಕ ಪುಟ್ಟದಕ್ಕೆಲ್ಲ ಹೊಡಿತಾರೆ. ಅದಕ್ಕೆ ನೀವು ದಯವಿಟ್ಟು ಕಮೆಂಟ್ಸಲ್ಲಿ ಅವ್ರಿಗೆ ಹೊಡಿಬೇಡಿ ಅಂತ ಹೇಳಿ, ಆಯಿತಾ? ಆದರೂ ಸೋನು ಅಂಕಲ್ ತುಂಬ ಒಳ್ಳೆಯವರು, ಆದರೆ ಅವಾಗವಾಗ ಸ್ವಲ್ಪ ರೊಚ್ಚಿಗೆದ್ದು ಹಣ್ಣನ್ನೆಲ್ಲ ಸ್ವಲ್ಪ ಅಣ್ಗಾಯಿ ನೀರ್ಗಾಯಿ ಮಾಡ್ತಾರೆ, ಪರವಾಗಿಲ್ಲ. ಸೊ ನೀವು ಸೋನು ಅಂಕಲ್ಗೆ ಸ್ವಲ್ಪ ಬುದ್ಧಿ ಹೇಳಿ, ಆಯಿತಾ? ಮುಂದೆ ಸಲ ಸಿಗ್ತೀನಿ. ಬಾಯ್ ಬಾಯ್. ನನ್ನ ಹೆಸರು ಗೊತ್ತಲ್ಲ, ಸೆಪ್ಪೆ ಸುರೇಶ. ಬರ್ತೀನಿ, ಬಾಯ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.